Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಫೀಸಿಗೆ ರಜಾ ಹಾಕಿ ಬಾಸ್ ನೆಪ ಹೇಳ್ಕೊಂಡು ನೀನ್ ಮಜಾ ಮಾಡ್ತಿದ್ಯಾಲ? ಹಾಗೇನಿಲ್ಲ, ಸುಮ್ಮನೆ ಜೊತೆಗಿದ್ದೀನಿ ಅಷ್ಟೆ. ಇಂಥ ಮನೆ ಇದ್ರೆ ಎಂತವ್ರಿಗಾದ್ರೂ ಮಜಾ ಮಾಡ್ಬೇಕು ಅನ್ಸುತ್ತೆ. ಮಜಾ ಮಾಡು, ಮಜಾ ಮಾಡು. ಈ ಕಡೆ ಈ ಕಡೆ ರಾಮ್, ಬಾಸ್ ರೂಮ್ ಎಲ್ಲಿ? ಅವಾಗಿಂದ ಕರ್ಕೊಂಡು ಹೋಗ್ತಾನೆ ಇದೆಯಾ? ಸ್ವಲ್ಪ ಮೆತ್ತ ಮಾತಾಡು, ಜೋರ ಮಾತಾಡು, ಬಾಸ್ ಡಿಸ್ಟರ್ಬ್ ಆಗಲ್ವಾ? ಏನ್ ಮಾಡೋದು, ಹುಟ್ಗುಣ. ಸಾರಿ ಸಾರಿ, ಇನ್ಮೇಲೆ ಅಭ್ಯಾಸ ಮಾಡ್ಕೋತೀನಿ. ಇನ್ಮೇಲೆ ಈ ಮನೆ ಆಚಾರ ವಿಚಾರ ಪದ್ಧತಿ ಎಲ್ಲ ನಾನು ತಿಳ್ಕೊಬೇಕಲ್ಲ. ಚಿಕ್ಕಯ್ಯ, ಇಷ್ಟಪಟ್ಟು ಅವಲಕ್ಕಿ ಪಾಯಸ ಬೇಕು ಅಂತ ಕೇಳಿ ಹಾಗೆ ಬಿಟ್ಟು ಹೋಗಿದಿರಲ್ಲ, ಯಾಕೆ? ಬಾಸ್, ಬಾಸ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನಾನೇ ಹೇಳಿ ಕಳಿಸ್ತೀನಿ, ಸದ್ಯಕ್ಕೆ ಬೇಡ. ಬನ್ನಿ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಬನ್ನಿ ಬನ್ನಿ. ಬಾಸ್ ಬಾಲ್ಕನಿಲ್ಲಿದ್ದಾರೆ. ನೀವು ಹೋಗಿರಿ, ನಾನು ಬರ್ತೀನಿ. ನಾನು ಒಬ್ಳೆ ಹೋಗೋದ? ಪಾಪ ಕಾಯ್ತಿದ್ದಾರೆ, ಶೀತ ಬೇರೆ ಆಗ್ಬಿಟ್ಟಿದೆ, ಒಬ್ಬ ಹೆವಿ ಕೆಮ್ಮು. ಹೋಗಿ ವಿಚಾರಿಸ್ಕೊಳ್ಳಿ. ಪ್ರೈವಸಿ ಕೊಡ್ತಿದ್ಯ ರಾಮ್, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಏನ್ ಪ್ರೈವಸಿ ಅಶೋಕ, ಆಲ್ ದಿ ಬೆಸ್ಟ್. ಸಿದ್ದಯ್ಯ. ಚಿಕ್ಕ, ಒಂದ್ ನಿಮಿಷ ಹೇಳಿ. ಚಿಕ್ಕ, ಅಲ್ಲಿ ಆಚೆ ಇನ್ನೊಬ್ರು ಇದ್ದಾರೆ, ಸೀತಾ ಅಂತ, ಅವ್ರಿಗೆ ಏನಾದ್ರು ಕುಡಿಯಕ್ ಕೊಡಿ. ಆಯ್ತು ಚಿಕ್ಕ. ಸಿದ್ದಯ್ಯ, ಒಂದ್ ನಿಮಿಷ. ಅವ್ರಿಗೆ ಸ್ವಲ್ಪ ಸಂಕೋಚ ಜಾಸ್ತಿ, ಅವ್ರು ಬೇಡ ಅಂದ್ರು ನೀವೇ ಫೋರ್ಸ್ ಮಾಡಿ ಕೊಡಿ. ಅವಲಕ್ಕಿ ಪಾಯಸ ಇದೆಯಲ್ಲ, ಕೊಡ್ಲಾ? ಕೊಡಿ ಕೊಡಿ. ಥ್ಯಾಂಕ್ ಯು ಸಿದ್ದಯ್ಯ. ಸೀತಾ, ರಾಮ, ಏನ್ ರಾಜಿ, ನಾದ್ನಿ ಮಕ್ಕಳೆಲ್ಲ ಬರ್ತಿದಾರಂತೆ. ಏ ಗೀತಾ, ಬಟ್ಟೆ ಒಗ್ಗಟ್ಟೆಂಗ್ಸನ್ ತಪ್ಪು ಕಣೆ. ಹೌದಾ, ಅದೇಂಗೆ? ಆ ಸಾಂತಾಕ ಇದಾರಲ್ಲ, ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಕೊಡ್ತಾರೆ. ಓ, ಹಂಗಾದ್ರೆ ನಮ್ಮನೆಗೂ ನೆಂಟರು ಬರ್ತಿದಾರೆ, ಒಪ್ಕೋತಾರ? ನೀನ್ ಕೇಳಿದ್ರ ಮೇಲೆ ನನ್ಗೂ ಇಲ್ಲ ಅಂದ್ಬಿಟ್ರೆ. ಏನ್ ಸಿಹಿ, ನಿಮ್ ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕ್ಬೋದು. ಹೌದಾ, ಹಾಗಾದ್ರೆ ನಿಮ್ ಅಜ್ಜಿನ್ ಕೇಳ್ತೀಯಾ, ನಾನು ಕಾಸು ಕೊಡ್ತೀನಿ. ಈಗ್ಲೇ ಕೇಳ್ಕೊಂಡ್ ಬರ್ತೀನಿ. ಅಜ್ಜಿ, ನಮ್ಗೆ ಇನ್ನೊಬ್ರು ಪಾರ್ಟ್ನರ್ ಸಿಕ್ಕಿದ್ದಾರೆ. ಪಾರ್ಟ್ನರ ಯಾವ್ದಕ್ಕೆ? ವಾಷಿಂಗ್ ಮಿಷಿನ್ಗೆ ಗೀತಾ ಆಂಟಿನೂ ಬಟ್ಟೆ ಕೊಡ್ತಾರಂತೆ. ಗೀತಾ ಆಂಟಿಗೆ ಹೇಳಿದೀನಿ. ಇಲ್ಲ ಅಜ್ಜಿ, ರಾಜಿ ಆಂಟಿ ಮತ್ತೆ ಗೀತಾ ಆಂಟಿ ಮಾತಾಡ್ತಿದ್ರು, ಅವ್ರು ಹೇಳಿದ್ರು ನೀನು ನನ್ಗೋಸ್ಕರ ಬಟ್ಟೆಗೆ ಅಜ್ಜಿ ಹತ್ರ ಕೇಳ್ಕೊಂಡ್ ಬರ್ತೀಯ ಅಂತ. ದುಡ್ಡು ಕೊಟ್ಟೆ ಮಾತ್ರ ಹಾಕೋದು? ಅವ್ರು ದುಡ್ಡು ಕೊಡ್ತಾರಂತೆ. ಹಾಗಾದ್ರೆ ಸರಿ ಬಂಗಾರಿ, ಆದ್ರೆ ಅವ್ರು ನಮ್ ಪಾರ್ಟ್ನರ್ ಅಲ್ಲ, ನಮ್ ಕಸ್ಟಮರ್. ಕಸ್ಟಮರ್ ಅವ್ರು ದುಡ್ಡು ಕೊಡ್ತಾರೆ ಅಲ್ವಾ, ಆದ್ರೆ ಅದು ಇಂಗ್ಲಿಷ್ ಕಸ್ಟಮರ್. ಗೀತಾ ಆಂಟಿಗೆ ಹೇಳು, ಒಂದ್ ರೌಂಡ್ ಬಟ್ಟೆ ಹಾಕಕ್ಕೆ 150 ರೂಪಾಯಿ ಆಗತ್ತೆ ಅಂತ. ಓಕೆ ತಾತಾ.
ಓಕೆ ಓಕೆ, ನಾನು ಇವಾಗ್ಲೇ ಹೋಗಿ ಬಟ್ಟೆ ತಗೊಂಡ್ ಬರ್ತೀನಿ. ನೀನು ನಿಮ್ಮ ಅಜ್ಜಿ ಕೊಟ್ಬಿಡ್ತೀಯಾ? ಓಕೆ ಸರಿ ಇರು, ತಗೊಂಡ್ ಬರ್ತೀನಿ. ತಗೊಂಡೋಗು. ಇದ್ರಲ್ಲಿ ಬಿಳಿ ಬಟ್ಟೆ ಇದೆ, ಇದ್ರಲ್ಲಿ ಕಲರ್ ಬಟ್ಟೆ ಇದೆ, ಎರಡನ್ನು ಸಪರೇಟ್ ಹಾಕು ಅಂತ ನಿಮ್ಮ ಅಜ್ಜಿಗೆ ಹೇಳ್ಬೇಕು, ಸರಿನಾ? ಎರಡು ಬಟ್ಟೆ ಒಂದೇ ಸತಿ ಹಾಕಿದ್ರೆ ಏನಾಗುತ್ತೆ? ಒಟ್ಟಿಗೆ ಹಾಕಿದ್ರೆ ಬಿಳಿ ಬಟ್ಟೆ ಎಲ್ಲ ಕಲರ್ ಕಲರ್ ಆಗುತ್ತೆ. ಏಯ್ ಜಾಸ್ತಿ ಕಿಸಿ ಬೇಡ, ಎತ್ಕೊಂಡೋಗು. ಇದೆರಡನ್ನು ಸಪರೇಟ್ ಹಾಕು ಅಂತ ನಿಮ್ಮ ಅಜ್ಜಿಗೆ ಹೇಳ್ಬೇಕು, ಸರಿನಾ? ಓಕೆ ಆಂಟಿ. ಎತ್ಕೊಂಡೋಗು. ಅಮ್ಮ ಅವಳ್ಕೊಬ್ ನೋಡ್ರಿ, ಅಷ್ಟ್ ಚಿಕ್ಕ ಮಗು ಕೈಲಿ ಅಷ್ಟ್ ಭಾರ ಕಳ್ಸಿದಾಳಲ್ಲ, ಅವಳೇ ಬಂದ್ ಕೇಳಿದಿದ್ರೆ ಅವಳ ಅಂತಸ್ತೇನ್ ಕರ್ಗ ಹೋಗ್ತಿತ್ತ? ಪರವಾಗಿಲ್ಲ ಅಜ್ಜಿ, ಹೋಗ್ಲಿ ಬಿಡಿ. ತಾತಾ ಇದ್ರಲ್ಲಿ ಬಿಳಿ ಬಟ್ಟೆ ಇದೆ, ಸಪ್ರೇಟ್ ಸಪ್ರೇಟ್ ಹಾಕ್ಬೇಕು. ನಾನ್ ಆಟ ಆಡ್ಕೊಂಡ್ ಬರ್ತೀನಿ. ಮೆಷಿನ್ನು ಇಷ್ಟೆಲ್ಲ ಲೋಡ್ ತಡಿಯತ್ತಾ ಅಂತ? ಅದೇನು ನೀವು ಕಂಡು ಹಿಡ್ದಿರೋ ವಾಷಿಂಗ್ ಮಿಷನ್ನ? ಸೀತಾ ಅವಳಗ್ ಬಂದಿದ್ದ ದುಡ್ಡನ್ನ ಉಪಯೋಗಿಸ್ಕೊಳ್ದೆ ನಮಗ್ ವಾಷಿಂಗ್ ಮಿಷನ್ ತೆಕ್ಕೊಟ್ಲು. ಇದ್ರಲ್ಲಿ ಬರೋ ದುಡ್ಡಿಂದ ಅವಳಗ್ ಸಹಾಯ ಆದ್ರೆ ಸಾಕು. ನಮ್ಮ ವಟಾರದಲ್ಲಿ ಈಗ ವಾಷಿಂಗ್ ಮಿಷಿನ್ದೇ ಮಾತು. ಇನ್ಮೇಲೆ ನೋಡು ಬರ್ತಾರೆ ಗಿರಾಕಿಗಳು, ಮೇಲ್ ಗಿರಾಕಿಗಳು. ಪಾಪ ನಮ್ ಸೀತಾ ಮನಸ್ಸು ಮಾಡಿದ್ರೆ ಅವ್ರ ಜೀವನನೇ ಬದಲಾಗತ್ತೆ. ಅಂದ್ರೆ ಆ ಲಾಯರ್ ಹುಡುಗ ಮತ್ತೆ ಮದ್ವೆಗೆ ರೆಡಿ ಆಗಿದ್ದಾನೆ ಅಂತಾದ್ರೆ ನಮ್ ಸೀತನ್ ಜೀವನ ಇಷ್ಟ ಚೆನ್ನಾಗಿರ್ಬೋದಲ್ವಾ? ಅವನ್ ರೆಡಿ ಇದ್ರೆ ಸಾಲದು, ಆದ್ರೆ ನಮ್ ಸೀತಾನ ಒಪ್ಬೇಕಲ್ಲ. ಸಿಹಿ ಒಪ್ಪಿದ್ರೆ ಸೀತಾನು ಒಪ್ತಾಳೆ, ಏನಂತೀರಾ? ಅದೇನೋ ಸರಿ, ಆದ್ರೆ ಅದ್ ಸುಲಭ ಅಲ್ಲ. ಸಿಹಿಗೋಸ್ಕರನೇ ಸೀತಾ ಮದ್ವೆ ಆಗಲ್ಲ ಅನ್ನೋ ನಿರ್ಧಾರ ಮಾಡಿದ್ಲು. ಈಗ ಸಿಹಿಗೋಸ್ಕರನೇ ಅವಳ ನಿರ್ಧಾರನ ಬದಲಾಯಿಸ್ಕೋಬೋದಲ್ವಾ? ಸರಿ, ಬಟ್ಟೆ ಎಲ್ಲ ಒಗ್ದಾಗಿದ್ರೆ ಇವಾಗ ಅವ್ರ ಬಟ್ಟೆ ತಂದ್ಕೊಟ್ರಲ್ಲ ಆ ಬಟ್ಟೆ ಹಾಕಿ, ಎರಡೂ ಬೇರೆ ಬೇರೆ ಹಾಕಿ. ಸಿದ್ದಯ್ಯ ಅಮ್ಮ, ಇದೇನು ಪಾಯಸ ಒಳಗಿಡದೆ ಆಚೆ ತಗೊಂಡು ಹೋಗ್ತಾ ಇದ್ದೀರಾ? ಮನೆಗೆ ಬಂದಿರೋ ಅತಿಥಿಗಳಿಗೆ. ನಾವು ಅತಿಥಿನ? ಯಾರು ಬಂದಿದ್ದಾರೆ? ಸೀತಾ ಅಂತ ಆಫೀಸಿಂದ ಬಂದಿದ್ದಾರಂತಮ್ಮ, ಚಿಕ್ಕಯ್ಯ ಕೊಡಕ್ ಹೇಳಿದ್ರು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.